ಸಿಂಪಲ್ ಟ್ರಿಕ್ಸ್ ಅಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಕ್ವಶನ್ ಪೇಪರ್ನ ಆದರ್ಶ ವಿದ್ಯಾಲಯ ಎಕ್ಸಾಮ್ ಸಲುವಾಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡಿದ್ದೀನಿ ಎಲ್ಲವೂ ಪ್ಲೇ ಲಿಸ್ಟ್ನಲ್ಲಿದ್ದಾವೆ ಇವತ್ತು ಸಾಮಾನ್ಯ ಅಧ್ಯಯನ ಅಥವಾ ಜಿ ಕೆ ಕ್ವಶನ್ಸ್ ಮೇಲೆ ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡೋನು ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದಾರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ ತಂದು ನೋಡ್ಕೊಡ್ರಿ ಬನ್ನಿ ಫಸ್ಟ್ ಕ್ವಶನ್ ಏನಂತೆ ಅಂದ್ರೆ ವಾಹನಗಳ ಸಂಚಾರ ನಿಯಮಗಳಲ್ಲಿ ಕೆಂಪು ದೀಪ ಏನನ್ನು ಸೂಚಿಸ್ತದೆ ಮೊನ್ನೆ ಇದನ್ನು ನಿಮ್ಗೆ ಮೊರಾರ್ಜಿ ದೇಸ ಎಕ್ಸಾಮ್ನಲ್ಲಿ ಕ್ವಶನ್ಸ್ ಕೇಳ್ತಾ ಈ ಥರ ಕ್ವಶನ್ಸ್ಗಳನ್ನು ನಿಮ್ಗೆ ಕೇಳ್ತಿರ್ತಾನೆ ವಾಹನ ಸಂಚಾರನಲ್ಲಿ ನೀವು ಟ್ರಾಫಿಕ್ ಸಿಗ್ನಲ್ನಲ್ಲಿ ನೀವು ನೋಡ್ತಿರ್ತೀರಿ ಈ ಇಲ್ಲಿ ಮೂರು ದೀಪಗಳು ಇರ್ತವೆ ಒಂದು ಕೆಂಪ ಒಂದು ಹಳದಿ ಇನ್ನೊಂದು ಹಸಿರ ಅಂತೇಳಿ ಕೆಂಪು ದೀಪ ಬಿತ್ತಪ್ಪ ಅಂದ್ರೆ ಏನು ಮಾಡ್ತೀರಪ್ಪ ಅಂದ್ರೆ ನೀವು ಸ್ಟಾಪ್ ಆಗಬೇಕು ನಿಲ್ಲಿಸುವುದು ನೆಕ್ಸ್ಟು ಹಳದಿ ಬಿತ್ತಪ್ಪ ಅಂದರೆ ಏನಾಗಬೇಕಪ್ಪ ಅಂದ್ರೆ ಹೊರಡಲ್ಲಿ ಏನಾಗಬೇಕು ನೀವು ಸಿದ್ಧನಾಗಬೇಕು ನೆಕ್ಸ್ಟ್ ಹಸಿರು ದೀಪ ಏನಾದರೂ ಬರ್ತಪ್ಪ ಅಂದ್ರೆ ನೀವು ಮೂವ್ ಆಗಬೇಕು ಅಂದರೆ ಚಲಿಸಬೇಕು ಓಕೆ ಈ ದೀಪಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಈ ನೆಕ್ಸ್ಟ್ ಕ್ವೆಶನು ಭೂಮಿಯಲ್ಲಿ ದೊರೆಯುವ ಸಿಹಿನೀರಿನ ಹೆಚ್ಚಿನ ಭಾಗ ಯಾವ ರೂಪದಲ್ಲಿ ನಮಗೆ ಕಂಡುಬರ್ತದಪ್ಪ ಅಂದರೆ ಐಸಲ್ಲಿ ಕಂಡುಬರ್ತದೆ ಅಂದರೆ ಐಸ್ ಅಂದರೆ ಐಸ್ ಅಂತ ತಿಳ್ಕೊಬೇಡ್ರಿ ಅದನ್ನು ಮಂಜುಗಡ್ಡೆ ಅಂತೇಳಿ ಕರಿತೀವಿ ನಾವು ಕನ್ನಡದಲ್ಲಿ ಓಕೆ ಭೂಮಿಯ ಮೇಲೆ ದೊರೆಯುವ ಸಿಹಿನೀರಿನ ಹೆಚ್ಚಿನ ಭಾಗ ಇದರಲ್ಲೇ ನಮ್ಗೆ ಬರ್ತದೆ ನೆಕ್ಸ್ಟ್ ಕ್ವೆಶನು ನೀರಿನ ಗುಣಮಟ್ಟವನ್ನು ಕಾಪಾಡುವ ಸಲುವಾಗಿ ನೇಮಕವಾಗಿರುವ ಸರ್ಕಾರಿ ಸಂಸ್ಥೆ ಎಂದರೆ ಯಾವುದಪ್ಪ ಅಂದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಕರಿತೀವಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದು ನಮಗೇನು ಮಾಡ್ತದಪ್ಪ ಅಂದ್ರೆ ನೀರಿನ ಗುಣಮಟ್ಟವನ್ನು ಕಾಪಾಡುವ ಸಲುವಾಗಿ ಹುಟ್ಟಿಕೊಂಡಿರುವಂಥ ಒಂದು ಸಂಸ್ಥೆ ನೆಕ್ಸ್ಟು ನಮ್ಮ ರಾಜ್ಯದ ಏಕೈಕ ಕರಡಿ ಯಾವುದು ಮತ್ತು ಎಲ್ಲಿದೆ ಅಂತೇಳಿ ಕ್ವಶನ್ಸ್ ಕೇಳ್ತಾನ ನಮ್ಮ ರಾಜ್ಯದಲ್ಲಿ ಇರುವ ಏಕೈಕ ಕರಡಿ ಯಾವುದಪ್ಪ ಅಂದ್ರೆ ದರೋಜಿ ಕರಡಿ ಅದು ಕಂಡುಬರುವುದು ಬಳ್ಳಾರಿಯಲ್ಲಿ ಓಕೆ ಇಲ್ಲಿ ಕಾಡ್ ಕರಡಿಗಳನ್ನು ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಸಾಕಣೆ ಮಾಡ್ತಿರ್ತಾರೆ ನೆಕ್ಸ್ಟ್ ರಂಗನತಿಟ್ಟು ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುವ ಅತ್ಯಂತ ದೊಡ್ಡ ಪಕ್ಷಿಧಾಮ ಇದು ಓಕೆ ಇದು ಪಕ್ಷಿಧಾಮ ನೆಕ್ಸ್ಟ್ ಗುಡವಿ ಮತ್ತು ಗುಡವಿ ಇದು ಶಿವಮೊಗ್ಗದಲ್ಲಿ ಕಂಡುಬರುವ ಕಂಡುಬರುವ ಇನ್ನೊಂದು ಪಕ್ಷಿಧಾಮ ಕಪ್ಪತಗುಡ್ಡ ಇದನ್ನು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತೇಳಿ ನಾವು ಕರಿತೀವಿ ಇದು ಗದಗನಲ್ಲಿ ಕಂಡುಬರ್ತತೆ ಈ ಕಪ್ಪತಗುಡ್ಡದಲ್ಲಿ ಚಿನ್ನದ ಗಣಿನ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದರು ಬಟ್ ಅಲ್ಲಿ ಸ್ಥಳೀಯ ಜನರು ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಇದು ಯಾಕಪ್ಪ ಅಂದ್ರೆ ಅನೇಕ ಔಷಧಿಗಳು ಬೆಳೆಯುವಂಥ ಒಂದು ಗುಡ್ಡ ಇದೆ ಇದನ್ನು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತೇಳಿ ಇದನ್ನು ಕರಿತೀವಿ ನೆಕ್ಸ್ಟ್ ಕ್ವೆಶನು ಎಲ್ಲಿಂದ ಎಲ್ಲಿಗೆ ಮತ್ತು ಯಾವ ವರ್ಷದಲ್ಲಿ ಪ್ರಥಮ ಬಾರಿಗೆ ನಮ್ಮ ದೇಶದಲ್ಲಿ ರೈಲೊಂದು ಹದಿನೆಂಟುನೂರ ಐವತ್ತ್ಮೂರರಲ್ಲಿ ಚಲಿಸಿತು ಭಾರತದಲ್ಲಿ ಮೊಟ್ಟ ಮೊದಲು ರೈಲ್ವೆ ಸ್ಟಾರ್ಟ್ ಆಗಿದೆ ಎಲ್ಲಿ ಅಂತ ಅಂದ್ರೆ ಮುಂಬೈ ಟು ಠಾಣಾವರಿಗೆ ಹದಿನೆಂಟುನೂರ ಐವತ್ತ್ಮೂರರಲ್ಲಿ ಇದನ್ನು ಆರಂಭ ಮಾಡ್ತಾರೆ ಹೀಗಾಗಿ ಭಾರತದ ರೈಲ್ವೆ ಪಿತಾಮಹ ಅಂತೇಳಿ ನಾವು ಯಾರನ್ನು ಕರಿತೀವಪ್ಪ ಅಂದ್ರೆ ಲಾರ್ಡ್ ಡಾಲ್ ಹೌಸಿ ಲಾರ್ಡ್ ಡಾಲ್ ಹೌಸಿನ ನಾವು ಭಾರತದ ರೈಲ್ವೆ ಪಿತಾಮಹ ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ಇದು ಭಾರತದಲ್ಲಿ ಮೊದಲು ಓಡಾಡಿದಾಯಿತು ಇದು ಅದೇ ನಮ್ಮ ಕರ್ನಾಟಕದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಯ್ತಪ್ಪ ಅಂದ್ರೆ ನಿಮಗೆ ಗೊತ್ತಿರಲಿ ಕರ್ನಾಟಕದ ರೈಲ್ವೆ ಪಿತಾಮಹ ಅಂತೇಳಿ ನಾವು ಯಾರನ್ನು ಕರಿತೀವಪ್ಪ ಅಂದ್ರೆ ಮಾರ್ಕ್ ಕಬ್ಬನ್ ಇವರು ನಮ್ಮ ಕರ್ನಾಟಕದಲ್ಲಿ ಮೊದಲು ರೈಲ್ವೇನ ಹಳಿಗಳನ್ನು ಸ್ಟಾರ್ಟ್ ಮಾಡಿದರು ಅದಕ್ಕೆ ಇವ್ರನ್ನ ಮಾರ್ಕಬ್ಬಣ್ಣ ಕರ್ನಾಟಕದ ರೈಲ್ವೆ ಪಿತಾಮಹ ಅಂತ ಕರಿತೀವಿ ಇವ್ರು ಎಲ್ಲಿನಿಂತ ಸ್ಟಾರ್ಟ್ ಮಾಡ್ತಾರಪ್ಪ ಅಂದ್ರೆ ಇವ್ರದ್ದು ಸ್ಟಾರ್ಟ್ ಆಗಿದ್ದು ಹದಿನೆಂಟುನೂರ ಐವತ್ತೊಂಬತ್ತು ಮುಂದೆ ಆರು ವರ್ಷದ ನಂತರ ಬೆಂಗಳೂರು ಟು ಬೆಂಗಳೂರು ಟು ಮದ್ರಾಸನ ಬಳಿ ಒಂದು ಜೋಲಾರ್ ಪೇಟೆ ಅಂತೇಳಿ ಕಂಡು ಬರ್ತದೆ ಆ ಜೋಲಾರ್ ಪೇಟೆವರೆಗೂ ಇವರು ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನು ರೈಲು ಮಾರ್ಗನ ಆರಂಭ ಮಾಡ್ತಾರೆ ಹದಿನೆಂಟುನೂರ ಐವತ್ತೊಂಬತ್ತು ಬೆಂಗಳೂರು ಟು ಜೋಲಾರ್ ಪೇಟೆ ಇದು ಕರ್ನಾಟಕದಲ್ಲಿ ಆರಂಭವಾದಂಥ ಮೊಟ್ಟ ಮೊದಲ ರೈಲ್ವೆ ಯಾರು ಸ್ಥಾಪ ಪಿತಾಮಹ ಅಂತೇಳಿ ಮಾರ್ಕಬ್ಬಣ್ಣನ್ನು ಕರ್ನಾಟಕದ ರೈಲ್ವೆ ಪಿತಾಮಹ ಅಂತ ಕರೆದ್ರೆ ಭಾರತದ ರೈಲ್ವೆ ಪಿತಾಮಹ ಲಾಲ್ ಡಾಲ್ ಹೌಸಿ ಭಾರತದಲ್ಲಿ ಏಪ್ರಿಲ್ ಹದಿನಾರು ಹದಿನೆಂಟುನೂರ ಐವತ್ತ್ಮೂರರಲ್ಲಿ ಸ್ಟಾರ್ಟ್ ಆಯಿತು ಓಕೆ ಏಪ್ರಿಲ್ ಹದಿನಾರು ಸುಮ್ಮನೆ ಡೇಟ್ನು ನಿಮ್ಗೆ ಗೊತ್ತಿರಲಿ ಈ ನೆಕ್ಸ್ಟ್ ಕ್ವೆಶನು ಅದು ಒಟ್ಟು ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಚಲಿಸ್ತದೆ ಒಟ್ಟು ಎಷ್ಟು ಬೋಗಿಗಳಿದ್ದವಪ್ಪ ಅಂದ್ರೆ ಹದಿನಾಲ್ಕು ಬೋಗಿಗಳು ಸುಮ್ಮನೆ ಇವು ನಿಮ್ಗೆ ಬೇಡ ಆದರೂ ಗೊತ್ತಿರಲಿ ಅಂತ ಹೇಳಿದೆ ನೆಕ್ಸ್ಟ್ ಕ್ವೆಶನು ಹದಿನೈದು ದಿನಕ್ಕೊಮ್ಮೆ ಬರುವ ಪತ್ರಿಕೆಯನ್ನು ಟಿಮ್ ಟಿಮ್ ಎನ್ನುವರು ಅಂತಂದ್ರೆ ನೋಡಿರಿ ಮಾಸಿಕ ಪತ್ರಿಕೆ ಅಂದರೆ ಇದು ತಿಂಗಳ ಮಂತ್ಲಿ ಮ್ಯಾಗಝಿನ್ ಅಂತ ಕರಿತೀವಿ ಇನ್ನು ದೈನಿಕ ಅಂದ್ರೆ ಇದು ಡೈಲಿ ಡೈಲಿ ನ್ಯೂಸ್ ಪೇಪರ್ ಮತ್ತು ವಾರ ಪತ್ರಿಕೆ ಅಂದರೆ ವೀಕ್ಲಿ ಅಂದರೆ ಇವು ಮೂರು ಅಲ್ಲ ಅಂದರೆ ಆಟೋಮೆಟಿಕ್ ಬಿ ಆನ್ಸರ್ ರೈಟ್ ಆಗ್ತೈತಿ ಇದು ಪ್ರಾಕ್ಷಿಕ ಪತ್ರಿಕೆ ಅಂತ ಕೇಳ್ತೀವಿ ಪರ್ ನೈಟ್ ಮ್ಯಾಗ್ಝಿನ್ ಅಂತೇಳಿ ಹಾಂ ಇದನ್ನು ಹದಿನೈದು ದಿನಕ್ಕೊಮ್ಮೆ ಬರ್ತೈತೆ ಇದು ಪತ್ರಿಕೆ ನೆಕ್ಸ್ಟ್ ಕ್ವೆಶನು ನಮ್ಮ ದೇಶದ ಮೊದಲ ರಾಷ್ಟ್ರಪತಿ ಆದವರು ಯಾರು ನಮ್ಮ ದೇಶದ ಮೊಟ್ಟ ಮೊದಲ ರಾಷ್ಟ್ರಪತಿ ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇವರು ಸತತವಾಗಿ ಎರಡು ಸಲ ನಮ್ಮ ಭಾರತದ ರಾಷ್ಟ್ರಪತಿ ಆದವರು ಇನ್ನು ಭಾರತದ ಮೊಟ್ಟ ಮೊದಲ ಪ್ರಧಾನಿ ಯಾರಪ್ಪ ಅಂದ್ರೆ ಜವಾಹರ್ ನೆಹರು ಅವರು ಓಕೆ ಇವರು ಅವಿರೋಧವಾಗಿ ಆಯ್ಕೆಯಾದಂಥ ಮೊಟ್ಟ ಮೊದಲ ರಾಷ್ಟ್ರಪತಿ ಯಾರಪ್ಪ ಅಂದ್ರೆ ನೀಲಂ ಸಂಜೀವ್ ರೆಡ್ಡಿ ಓಕೆ ಲಾಲ್ ಶಾಸ್ತ್ರಿ ಅವರು ಇವರು ಪ್ರಧಾನಮಂತ್ರಿ ಆಗಿದ್ದವರು ನೆಕ್ಸ್ಟ್ ಕ್ವೆಶನು ರಾಜ್ಯೋತ್ಸವವನ್ನು ಪ್ರತಿ ವರ್ಷ ಎಂದು ಆಚರಿಸಲಾಗುತ್ತದೆ ರಾಜ್ಯೋತ್ಸವ ಅಂದ ತಕ್ಷಣ ಇದು ಕರ್ನಾಟಕದಲ್ಲಿ ಆಚರಿಸುವಂಥ ಒಂದು ಫೇಮಸ್ ಹಬ್ಬ ಯಾಕಂದರೆ ನಾವು ಕರ್ನಾಟಕ ಅಂತೇಳಿ ಹೆಸರು ಕೊಟ್ಕೊಂಡಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಮತ್ತು ನಮ್ಮ ಕರ್ನಾಟಕ ಉದಯಾಗಿದ್ದು ಹತ್ತೊಂಬತ್ತು ನೂರ ಐವತ್ತಾರು ನವಂಬರ್ ಒಂದರಂದು ಹೀಗಾಗಿ ನಾವು ನವಂಬರ್ ಒಂದ ಒಂದರಂದು ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ಹೀಗಾಗಿ ಒಂದು ಇಸ್ ದ ರೈಟ್ ಆನ್ಸರ್ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಜನವರಿ ಇಪ್ಪತ್ತಾರು ಇದು ನೀವು ಏನು ಮಾಡ್ತೀರಿ ರಿಪಬ್ಲಿಕ್ ಡೇನ ಆಚರಣೆ ಮಾಡ್ತೀವಿ ಯಾವ ಜಯಂತಿಯನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಸೆಪ್ಟೆಂಬರ್ ಐದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಸವಿ ನೆನಪಿಗಾಗಿ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಓಕೆ ಗಾಂಧಿ ಜಯಂತಿ ಅಕ್ಟೋಬರ್ ಎರಡು ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಜನವರಿ ಹದಿನೈದು ಜವಾಹರ್ಲಾಲ್ ನೆಹರು ಅವ್ರದ್ದು ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತವೆ ನವಂಬರ್ ಹದಿನಾಲ್ಕು ನೆಕ್ಸ್ಟ್ ಕ್ವೆಶನು ಇತ್ತೀಚೆಗೆ ವರ್ಷದಲ್ಲಿ ಎರಡು ಬಾರಿ ಸಾರ್ವಜನಿಕವಾಗಿ ಮಕ್ಕಳಿಗಾಗಿ ಯಾವ ಲಸಿಕೆ ಕಾರ್ಯಕ್ರಮವನ್ನು ಹೊಂದಿಕೊಳ್ಳಲಾಗುತ್ತಿದಪ್ಪ ಅಂದ್ರೆ ಪಲ್ಸ್ ಪೋಲಿಯೋ ಅಂತೇಳಿ ಕರಿತೀವಿ ಇದನ್ನು ಇತ್ತೀಚೆಗೆ ಆರಂಭ ಮಾಡಿದಂಥ ಒಂದು ಕಾರ್ಯಕ್ರಮ ಲಸಿಕೆ ಕಾರ್ಯಕ್ರಮ ನೆಕ್ಸ್ಟ್ ಕ್ವೆಶನ್ನು ಕ್ರಿಕೆಟ್ ಆಟದಲ್ಲಿ ಒಂದು ಕೈ ಎತ್ತಿ ತೋರು ಬೆರಳನ್ನು ಮೇಲೆ ಮಾಡಿದರೆ ಟಿಮ್ ಟಿಮ್ ಎಂದು ಅರ್ಥ ಇದನ್ನು ನಾವು ಔಟ್ ಅಂತೇಳಿ ಕರಿತೀವಿ ಇದನ್ನು ಇತ್ತೀಚೆಗೆ ನಿಮ್ಮನ್ನೆ ಕ್ವಶನ್ಸ್ನ ಕೇಳಿದರು ರಾಹುಲ್ ದ್ರಾವಿಡ್ ಯಾವ ಆಟಕ್ಕೆ ಅಂದರೆ ಇವ್ರನ್ನ ಇವರು ಕ್ರಿಕೆಟ್ ಆಟಕ್ಕೆ ಸಂಬಂಧಿಸಿದಂಥ ಒಬ್ಬರು ಫೇಮಸ್ ಆಟಗಾರ ನೆಕ್ಸ್ಟ್ ಕ್ವೆಶನು ಪ್ರಖ್ಯಾತ ಹೆಸರಾಂತ ಪಕ್ಷಿ ಪ್ರೇಮಿ ಎಂದು ಯಾರನ್ನು ಕರಿತೀವಪ್ಪ ಅಂದ್ರೆ ಸಲೀಂ ಅಲಿ ಅವ್ರನ್ನ ಭಾರತ ಪಕ್ಷಿ ಪ್ರೇಮಿಯ ಪಿತಾಮಹಾತ್ವ ಪಕ್ಷಿ ಪ್ರೇಮಿ ಅಂತೇಳಿ ನಾವು ಕರಿತೀವಿ ಸಿ ವಿ ರಾಮಣ್ಣವರು ಇವರೊಬ್ಬರು ಸೈಂಟಿಸ್ಟು ಜಗದೀಶ್ ಚಂದ್ರ ಬೋಸ್ ಅವರು ಇವರೊಬ್ಬರು ಸೈಂಟಿಸ್ಟ್ಗಳು ಇವ್ರ ಮೇಲೆ ಇನ್ನೊಂದು ಕ್ವೆಶನ್ಸ್ ಕೇಳಿದ್ದಾರೆ ಇಲ್ಲಿ ನೋಡಿರಿ ನಮ್ಮ ದೇಶದ ಪ್ರಖ್ಯಾತ ಹೆಸರಾಂತ ಸಸ್ಯ ವಿಜ್ಞಾನಿ ಯಾರಪ್ಪ ಅಂದರೆ ಡಾಕ್ಟರ್ ಜಗದೀಶ್ ಚಂದ್ರ ಬೋಸ್ ಜೀವಿಗಳ ಸಸ್ಯಗಳಿಗೆ ಜೀವ ಇದೆ ಅಂತ ಅಂದ್ರೆ ಇವರೇ ಹೀಗಾಗಿ ಎ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನು ಬಿ ಜೀವಸತ್ವದ ಕೊರತೆಯಿಂದ ಈ ರೋಗ ಬರುತ್ತದೆ ಬಿ ಜೀವಸತ್ವ ಅಥವಾ ಬಿ ವಿಟಮಿನ್ ಕೊರತೆಯಿಂದ ಬೇರೆ ಬೇರೆ ರೋಗ ಕಂಡು ಬರ್ತದೆ ಡಿ ಕೊರತೆಯಿಂದ ರಿಕೆಟ್ಸು ಯು ಕಾಲರಾ ಮತ್ತು ಮಲೇರಿಯಾ ಇವು ವೈರಸ್ಗಳಿಂದ ಬರುವುದು ನೆಕ್ಸ್ಟ್ ಕ್ವೆಶನ್ನು ಗೆಣಸಿನ ಸಸ್ಯದ ಈ ಭಾಗವನ್ನು ನಾವು ಆಹಾರವಾಗಿ ಸೇವಿಸ್ತೇವಪ್ಪ ಅಂದ್ರೆ ಇದನ್ನೊಂದು ಸ್ಟೆಮ್ ಮಾಡಿಫಿಕೇಶನ್ ಅಂತ ಕರಿತೀವಿ ಕಾಂಡ ಗೆಣಸು ಕಾಂಡದ ಮೂಲಕ ನಾವು ಏನಾಗ್ತೇವಪ್ಪ ಅಂದ್ರೆ ಅದು ಆಹಾರ ತಯಾರಿಸ್ತದೆ ಅದನ್ನು ನಾವು ಏನು ಮಾಡ್ತೀವಿ ಸೇವಿಸ್ತೀವಿ ಹಬ್ಬಗಳಲ್ಲಿ ನೀನು ಮಾಡುವ ಪ್ರಮುಖ ಏನು ಈ ಥರ ಒಂದು ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾನೆ ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಿರ್ತಾನೆ ನಿಮ್ಗೆ ಯಾವ್ದು ಸರಿ ಅನಿಸ್ತೈತಿ ನೋಡಬೇಕು ಸಿಹಿ ತಿಂಡಿ ಮಾಡುವೆ ಮನೆಯನ್ನು ಅಲಂಕರಿಸುವೆ ಬಟ್ಟೆ ಬಗೆವೆ ಈ ಥರ ನಿಮ್ಗೆ ಯಾವ್ದು ಸರಿ ಅನಿಸ್ತದಪ್ಪ ಅಂದರೆ ಇಲ್ಲಿ ಮನೆಯನ್ನು ಅಲಂಕರಿಸಿವೆ ಹೀಗಾಗಿ ಬಿ ಇಸ್ ದ ರೈಟ್ ಆನ್ಸರ್ ಈ ನೆಕ್ಸ್ಟ್ ಕ್ವೆಶನು ಅತ್ಯಂತ ಸುಂದರವಾದ ಮತ್ತು ಗುಲ್ಕನ್ ತಯಾರಿಕೆಯಲ್ಲಿ ಬಳಸುವ ಹೂವು ಯಾವುದಪ್ಪ ಅಂದ್ರೆ ಯಾವ ಗುಲ್ಕನ್ ತಯಾರಿಕೆಯಲ್ಲಿ ಯಾವ ಹೂವುಗಳನ್ನು ನಾವು ಬಳಸ್ತೀವಪ್ಪ ಅಂದರೆ ಗುಲಾಬಿ ರೋಜ್ ಅಂತ ಕರಿತೀವಿ ಇದನ್ನು ನಾವು ಗುಲ್ಕನ್ ತಯಾರಿಸ್ನಲ್ಲಿ ಬಳಸ್ತೀವಿ ನೆಕ್ಸ್ಟು ಕ್ಯಾರೆಟ್ ಸಸ್ಯದ ಈ ಭಾಗವಾಗಿದೆ ಕ್ಯಾರೆಟ್ ಯಾವ ಸಸ್ಯದ ಈ ಭಾಗವಾಗಿದ್ದಪ್ಪ ಅಂದ್ರೆ ಇದೊಂದು ರೂಟ್ ಮಾಡಿಫಿಕೇಶನ್ ಕೇಳ್ತೀವಿ ಬೇರು ಬೇರು ಮುಖಾಂತರ ಗಜ್ಜರಿ ಏನಾಗ್ತದಪ್ಪ ಅಂದರೆ ಬೆಳೀತದೆ ಕಾಮನ್ ಬಿಲ್ಲಿನಲ್ಲಿ ಒಟ್ಟು ಬಣ್ಣಗಳು ಅಂದ್ರೆ ಈಯುಗಳು ಈ ಕ್ವಶನ್ಸ್ನು ನಿಮ್ಗೆ ಕೇಳಿದರು ಈ ನೆಕ್ಸ್ಟು ಈ ಥರ ಕ್ವಶನ್ಸ್ಗಳನ್ನು ಒಟ್ಟು ನಿಮ್ಗೆ ಹತ್ತು ಜಿ ಕೆ ಕ್ವಶನ್ಸ್ಗಳನ್ನು ಕೇಳ್ತಾನೆ ಒಂದು ಪರೀಕ್ಷೆಯಲ್ಲಿ ನೆಕ್ಸ್ಟು ಸಾಕಷ್ಟು ಜಿ ಕೆ ಕ್ವಶನ್ಸ್ಗಳನ್ನು ವಿಡಿಯೋ ಚಾನಲ್ನಲ್ಲಿದ್ದಾವೆ ಎಲ್ಲ ವೀಡಿಯೋಗಳನ್ನ ಕಂಪ್ಲೀಟಾಗಿ ನೋಡ್ಕೊಡ್ರಿ ಫಸ್ಟ್ ಟೈಮ್ ನೀವೇನೋ ಚಾನಲ್ ನೋಡ್ತೀರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಓಕೆ ಥ್ಯಾಂಕ್ ಯು